ಅತ್ಯಂತ ಪ್ರಾಮಾಣಿಕತೆ ಹಾಗೂ ನಿಯತ್ತಿನಿಂದ ದುಡಿಯುವ ಕಾರ್ಯಕರ್ತರಿದ್ದರೆ ಅದು ಆಶಾ ಕಾರ್ಯಕರ್ತರು. ಇಂದು ಕಡಿಮೆ ವೇತನದಲ್ಲಿ ಅತಿ ಹೆಚ್ಚು ಇಲಾಖೆ ಕೆಲಸ ನಿರ್ವಹಿಸುತ್ತಿರುವುದು ಆಶಾ ಕಾರ್ಯಕರ್ತೆಯರು. ಅವರ ಬದುಕು ಜೀವನ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಅವರ ಬೇಡಿಕೆಯನ್ನು ಪೂರೈಸಿ ಅವರನ್ನು ಸರ್ಕಾರಿ ನೌಕರೆಂದು ಪರಿಗಣಿಸಬೇಕು ಎಂದು ಎಐಟಿಸಿಯು ರಾಜ್ಯ ಉಪಾಧ್ಯಕ್ಷ ಕೆವಿ ಭಟ್ ಹೇಳಿದರು. ಅವರು ಶನಿವಾರ ಅನಂತಶಯನ ರೋಟರಿ ಕ್ಲಬ್ನಲ್ಲಿ ನಡೆದ ಕಾರ್ಕಳ ತಾಲೂಕು ಆಶಾ ಕಾರ್ಯಕರ್ತೆಯರ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿ, ತಳಮಟ್ಟದಲ್ಲಿ ಸಂಘಟನೆಗಳು ಬಲವಾದಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಅರ್ಥ ಸಿಗುತ್ತೆ. 1,500 ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಇಂದು ಹೋರಾಟದ ಫಲವಾಗಿ 7,000 ರೂಪಾಯಿ ಸಿಗುವಂತಾಗಿದೆ. ಆಶಾ ಕಾರ್ಯಕರ್ತೆಯರಿಂದ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಇಲಾಖೆಯ ಪ್ರತಿಯೊಂದು ಯೋಜನೆ ಸವಲತ್ತುಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಕಾರ್ಯಗಳಲ್ಲಿಯೂ ಹೆಜ್ಜೆ ಹಾಕುತ್ತಿದ್ದಾರೆ. ಇದೆಲ್ಲ ಕೆಲಸವನ್ನು ಬರೀ ಕಡಿಮೆ ವೇತನದಲ್ಲಿ ಮಾಡುತ್ತಿರುವುದು ಅತ್ಯಂತ ಶೋಚನೀಯ ಎಂದರು. ನೀವು ಸಂಬಳ ತಗೊಳ್ಳುವಾಗ ಹೀಗೆ ಮಾಡ್ತೀರಾ ಅಂತ ಅವ್ರು ಐಎಎಸ್ ಆಫೀಸರ್ ಕೇಳಿದ್ರು. ಕೆಳ ಹಂತದ ಆಶಾ ಕಾರ್ಯಕರ್ತರು ನಮ್ಮ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯ ಕೆಳಗಡೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಒಂದು ರಿಜಿಸ್ಟರ್ ಮಾಡಿಬಿಟ್ಟು ಕಾರ್ಮಿಕ ಏನು ಕಾನೂನು ಏನಿದೆ ಅದರ ಆಧಾರದಲ್ಲಿ ನಾವು ಅದನ್ನು ಒಂದು ನೋಂದಣಿ ಮಾಡಿಬಿಟ್ಟು ಇವತ್ತು ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಒಂದು ರಾಜ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಏನು